ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಪರಿಷತ್ ಫೈಟ್ ನಲ್ಲಿ ದಿಂಗಾಲೇಶ್ವರ ಶ್ರೀ ಸ್ಫೋಟಕವಾದಂತಹ ಒಂದು ಬಾಂಬ್ ಸಿಕ್ಕಿದ್ದಾರೆ. ಎಸ್ಆರ್ ಪಾಟೀಲ್ಗೆ ಪರಿಷತ್ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ ಶ್ರೀಗಳು ಡಿಕೆಶಿಯನ್ನ ಸಿಎಂ ಮಾಡೋವರೆಗೂ ಬೆಂಬಲಿಸುವ ಹೇಳಿಕೆಯನ್ನ ಕೊಟ್ಟ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಸ್ಫೋಟಕ ಆಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸುತ್ತೇನೆ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಎಸ್ಆರ್ ಪಾಟೀಲ್ಗೆ ಪರಿಷತ್ ಸ್ಥಾನ ನೀಡಿದ್ರೆ ಡಿಕೆಶಿಗೆ ಬೆಂಬಲ, ನೀವು ಇದನ್ನ ಮಾಡಿ ನೋಡಿ, ನಾನು ಏನು ಅಂತ ತೋರಿಸ್ತೇನೆ. ಡಿಕೆಶಿಗೆ ಲಿಂಗಾಯತ ಸಮುದಾಯ ಬೆಂಬಲ ಘೋಷಿಸಿದ ಸ್ವಾಮೀಜಿ. ಐ ನೋ ಹೌ ಟು ಕನ್ವಿನ್ಸ್ ಹಿಮ್ ಅಂತ ಹೇಳಿದ್ದಾರೆ ಸ್ವಾಮೀಜಿ. ನೀವು ಮುಂದೆ ಸಿಎಂ ಆಗುವ ತನಕ ಏನೇನ್ ಕೆಲಸ ಮಾಡ್ತೀವಿ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸ್ತೀನಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿರುವಂತಹ ಸ್ಫೋಟಕ ಹೇಳಿಕೆ. ಎಸ್ಆರ್ ಪಾಟೀಲ್ ಜೊತೆ ದಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡಿರುವಂತಹ ಆಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಸಹ ಒಪ್ಪಿಸ್ತೀನಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅಧ್ಯಕ್ಷರಿಗೆ ಭೇಟಿ ಅನ್ರಿ. ಹ್ಞೂನ್ರಿ, ಇಲ್ಲಿ ಡೆಲ್ಲಾಗ ನೀವು ಮಾತಾಡಿದ್ದು ಹೇಳಿದ್ರಿ. ಹೇಳಿದ್ರನ್ರಪ್ಪ? ಹೇಳಿದ್ರಿ. ಈಗ ನಾಯನ್ ಅಂತೀನ್ರಿ, ಅವ್ರನ್ನ ಗಟ್ಟಿ ಹಿಡ್ಕೊಂಡ್ಬಿಡುದು ಪಾಡ್ರಿ. ಯಶವಂತ ರಾಯ್ ಏನಂತಾರ ಹೇಳಿದ್ರಿ, ಯಶವಂತ ಹೋಗಕ್ ಹೋಗ್ಬೇಡ ಅಂತ ಹೇಳ್ಬಿಟ್ರಿ ಅವ್ರು. ಅಂದ್ರಲ್ರಿ, ಹ್ಞೂನ್ರಿ, ಹಾ ಬೇಡ್ರಿ ಹೋಗ್ಲಕ್ಕ. ಆದ್ರೆ ನೀವು ಸುರ್ಜೇವಾಲ ಕರಿಗೆ ವೇಣುಗೋಪಾಲ್ ಅಷ್ಟೇ ಭೇಟಿ ಆಗ ಅಂತ ಹೇಳಿದ್ರು. ಈಗ ಅವ್ನ್ ಮೂರ್ ಮಂದಿ ಭೇಟಿಯಾಗಿ ಬರ್ರಿಪ್ಪ ನೀವು. ಭೇಟಿ ಆಗೇನ್ರಿ ಅಪ್ಪ? ನನಗೆ ನಿಮ್ಗೆ ಮತ್ ನಿಮ್ಗೆ ಹೇಳ್ಯಾರ ಅಂತಿರ್ಲ, ನಾ ಮಾತಾಡಿದ್ದೆಲ್ಲ ನೀವ್ ಮಾತಾಡಿದ್ ಹೇಳಿದ್ರಿ. ನಾನು ಹೇಳಿನ್ರಿ, ಇದು ಒಂದ್ ಮಾಡ್ರಿ ನೀವು, ನಿಮ್ಮನ್ನ ಮುಖ್ಯಮಂತ್ರಿ ಜಾಗದಲ್ಲಿ ನೋಡೋ ತನಕ ನಾವ್ ಏನೇನ್ ಕೆಲಸ ಮಾಡ್ತೀವಿ ಅನ್ನೋದು ನಿಮಗ್ ಮುಂದ್ ಗೊತ್ತಾಕೈತಿ ಅಂತ ಹೇಳಿದ್ರಿ. ಏ ಎಂತ ಮಾತ್ ಹೇಳಿದ್ರಿ ಸ್ವಾಮೀಜಿ, ನಾ ಮರ್ಯಾಕ್ ಸಾಧ್ಯ ಏನ್ರಿ ಇದನ್ನ ಅಂತಂದ್ರ? ಮಾಡಿ ತೋರಿಸ್ರಿ, ನಾವು ನಮ್ದು ಏನಾದ್ರು ಮಾಡಿ ತೋರಿಸ್ತೀವಿ. ನಾವು ಏನದೀವಿ ಅನ್ನೋದು ನಿಮಗ್ ಗೊತ್ತಾಗಕತ್ತೈತಿ. ಬಾಳ ಸರಿ ನೋಡ್ಕೊಂಡ್ರಿ, ಮುಂದೂ ನೋಡ್ಕೊರಿ. ಇದ ಹೊಡೆತದಾಗ ಏನ್ ಮಾಡೋದ್ ಮಾಡೋಣ ಅಂತ ಅಂತ ಹೇಳಿನ್ರಿ. ಒಟ್ ಹಂಗೆಲ್ಲ ಏನ್ ಮಾತಾಡ್ಬೇಕೆಲ್ಲ ಮಾತಾಡಿ ಇಟ್ಟಿನ್ರಿಪ್ಪ ನಾನು. ಅದಾರಿಪ್ಪ, ಎಲ್ಲಾ ಬಾಳ ಚಲೋ ಕನ್ವಿನ್ಸ್ ಮಾಡಿನ್ರಿ. ಮತ್ತೆ ಹೇಳ್ಯಾರ ಅಂತ ಇರ್ಲಿಲ್ಲ ನಿಮ್ಗೆ, ನಾ ಮಾತಾಡಿದ್ದೆ. ಅದಾರಿಪ್ಪ, ಈಗ ಎಲ್ಲಾರಿಗಿ ಚಲೋ ಇಲ್ಲಿ ಸೀದ ಎಲ್ಲಾರಿಗಿ ಚಲೋ ಕನ್ವಿನ್ಸ್ ಮಾಡಕತ್ತೀನ್ರಿ. ಅವರು ಫಾರ್ಮ್ ಅದನ್ರಿ. ಹೌದೌದೌದು, ಯಾರ್ಯಾರಿಗೋ ಮಾಡಿರಿ, ಇವ್ರೊಬ್ರಿಗೆ ಮಾಡಿ ನೋಡ್ರಿ ಅಂತ ಹೇಳಿವ್ರಿ ನಾವು. ಯಾರ್ಯಾರಿಗೋ ಮಾಡಿರಿ, ಎಸ್ ಆರ್ ಪಾಟೀಲ್ ಸಾಹೇಬ್ರಿಗೆ ಅಷ್ಟು ಮಾಡಿ ನೋಡ್ರಿ, ಮುಂದ್ ನೋಡ್ರಿ ಅದನ್ನಂತ ಹೇಳಿವಿ ನಾವು. ಹ್ಞೂನ್ರಿ. ಈಗ ನೀವು ಯಶವಂತ ರಾಯ್ ಗೌಡ್ರಿಗೆ ಕೊಟ್ಟಿನ್ರಿ, ನಾ ಸುರ್ಜೇವಾಲಾಗೂ ಪತ್ರ ಹಾಕಿನ್ರಿ, ಡಿ ಕೆ ಶಿವಕುಮಾರ್ಗೂ ಹಾಕಿನ್ರಿ, ಮುಖ್ಯಮಂತ್ರಿಗೂ ಹಾಕಿನ್ರಿ. ನನ್ನ ಎಲ್ಲ ಪತ್ರ ಹೋಗ್ಯಾವ್ರಿ. ಲೆಟರ್ ಕಾಪಿ ನಾವು ಯಶವಂತ ರಾಯ್ ಗೌಡ್ರ ಅವ್ರ ಮನೆಗೆ ಹೋಗಿ ಬಂದು ಕೊಟ್ಟಿನ್ರಿ. ಅವ್ರ ಕಡೆ ಕೊಟ್ರೇನ್ರಪ್ಪ? ನಾವು ಮಂಜು ಕೂಡೆ ಇದ್ದವ್ರೆ, ಅವ್ರು ಹೊಂಟಿದ್ರು ಶೋಕಾಗಿದ್ದರೆ, ಈ ಹಜಾರ್ ಲೆಟರ್ ಮುಡ್ಸರಿ ಅಂತೇಳಿ ಅವ್ರ ಕಡೆ ಕೊಟ್ಟೆವು. ನೀವು ಕಾಪಿ ಅವ್ರಿಗೆ ಪೋಸ್ಟ್ ಹಾಕಿಬಿಟ್ರಿ ನಂಗ. ಹೌದೌದು, ನಾನು ವಾಟ್ಸ್ಆಪ್ ಹಾಕಿನ್ರಿ ಎಲ್ಲರಿಗು. ಹ್ಞೂನ್ರಿ, ಅವ್ರು ಎಲ್ಲ ಪರ್ಸನಲ್ ನಂಬರ್ ಅದಾವಲ್ರಿ, ವಾಟ್ಸ್ಆಪ್ ಹಾಕಿನಿ ನೋಡ್ಯಾರ್ರಿ. ಮತ್ತ ಹೊಳ್ಳಿ ಉತ್ತರನು ಕೊಟ್ಟಾರ್ರಿ, ಮಾಡ್ತೀವಿ ಅಂತ ಹೇಳಿ. ಇವ್ರು ಅಧ್ಯಕ್ಷ ಏನಂದ್ರಿ ನಿಮ್ಗೆ? ಅಧ್ಯಕ್ಷರ ನಾನು ಎಲ್ಲ ಚಂದ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಏನ್ ಅನ್ಯಾಯ ಆತ ಅವ್ರಿಗೆ, ಅವ್ರ ನಾಯಕತ್ವ ಎಂತ ಅದನ್ನೋದನ್ನ ಹೇಳಿದ್ನಿಲ್ರಿ. ಅದನ್ನ ಹೇಳದಂತ ಸಂದರ್ಭದಲ್ಲಿ ಇಷ್ಟ ಹೇಳಿರಲ್ಲ ಸ್ವಾಮೀಜಿ, ಈಶ್ವರ ಕಂಡ್ರೇನು ಬಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಮತ್ತೆ ನೀವು ಮಾಡ್ಕೊಟ್ರಿ. ಇದನ್ನ ನಾನು ಏನ್ ಮಾಡ್ಬೇಕು ಮಾಡ್ತೀನಿ, ಸ್ವಲ್ಪ ಕಾಯಿರಿ ಅಂತ ಇಷ್ಟಂದ್ರು. ನಂಬಿಕೆ ಇಡ್ರಿ ಅಂತ ಒಂದ್ ಮಾತಂದ್ರ. ಏನಂದ್ರಿ? ನಂಬಿಕೆ ಇಡ್ರಿ ಅಂದ್ರು ಕೊನೆಗೆ. ನಿಮ್ಮನ್ ನಂಬಲಾರ್ದ ಇನ್ಯಾರ ನಂಬನು ಅಂತ ನೀವು ಹೇಳಿನ್ರಿ. ನಾ ಬರೋಬ್ಬರಿ ಆತಾಡ್ರಿ, ಅದ ನೀವ್ ಹೇಳಿ ಚಲೋ. ಅವ್ರಿಬ್ಬರಿಗೆ ಹೇಳಿರಲ್ಲ, ಅದ ಇಂಪಾರ್ಟೆಂಟ್ ರೀ. ಅವ್ರಿಬ್ರು ಹೇಳಿನ್ರಿಪ್ಪ, ಹೇಳಿನ್ರಿ. ಅದಕ್ಕ ಯಶವಂತ ರಾಯ್ರಿ ಏನಂತಾರ್ರಿ, ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನಂಬಿಕೊಂಡು ಕುಂತಿದ್ದಕ್ಕ ಇವತ್ತು ಆಕಿಗೆ ಉದ್ದಾರ ಆದ್ಲು, ಮಗ ಉದ್ದಾರ ಆದಾಗತ್ತೇನ, ತಮ್ಮ ಉದ್ದಾರ ಆದ. ಹಂಗ ಡಿ ಕೆ ಶಿವಕುಮಾರ್ ನಾ ಸರಳ ತಿಳ್ಕೊಳಂಗಿಲ್ಲ ಸ್ವಾಮೀಜಿ. ನಂಬಿಕೆ ಒಂದು ಸಾರಿ ನಂಬಿಬಿಟ್ಟ ಮನುಷ್ಯ ಅಂದ್ರೆ ಬಿಡಲ್ಲ, ಒಬ್ಬರು ನಂಬಿಕೊಂಡು ಹೋಗ್ಬೇಕು. ಈಗ ನಾವು ಅವ್ರನ್ನ ಹಿಡ್ಕೋತೀವಿ ಅಂತಂದ್ರ ಅದಕ್ಕೆ ನಾ ಏನಂತೀನಿ, ಈಗ ನೀವು ಭೇಟಿ ಆಗಿರ್ಲಿಪ್ಪ ಅಧ್ಯಕ್ಷರನ್ನ, ಇವರು ಯಶವಂತ ರಾಯ್ ಗೌಡ್ರು ಪಾಟೀಲ್ ರೀ, ಇಂಡಿಯಾ ಮೇಲೂ ಹೋಗಿ ಒಂದ್ ಸ್ವಲ್ಪ ನಿಮ್ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಇಷ್ಟು ಇಂಟ್ರೆಸ್ಟೆಡ್ ಅದಾರ ನಿಮ್ ಸಲುವಾಗಿ ಅವರು. ನನಗ ಅವ್ರ ಏನ್ ಹಠ ಹಿಡಿದ್ಬಿಟ್ಟಾರಪ್ಪ ಅಂದ್ರೆ, ಒಂದ್ ನೂರ ಒಂದ್ ಮಂದಿ ಸ್ವಾಮಿಗಳು ತಗೊಂಡು ಎ ಐ ಸಿ ಸಿ ಕಚೇರಿ ಮುಂದೆ ನೀವು ಬರ್ರಿ, ಎಸ್ ಆರ್ ಪಾಟೀಲ್ ಹೆಂಗ್ ಎಂ ಎಲ್ ಸಿ ಮಾಡೋದ್ರು ನಾ ನೋಡ್ಕೊಂತೀನಿ ಅಂತ ಅನ್ನಕತ್ತಾರೆ.
ಅದು ಬಾಳ ಕಷ್ಟದ ಕೆಲಸರಿಪ್ಪ. 100 ಮಂದಿ ನಾ ಕರೆದ ಕೂಡೇ ಬರ್ತಾರ, 200 ಮಂದಿನೂ ಬರ್ತಾರ. ಆ ದಿಲ್ಲಿಗೆ ಟೈಮ್ ಇಲ್ಲ, ದಿಲ್ಲಿ ಕರ್ಕೊಂಡ್ ಬರ್ಬೇಕು, ಅಲ್ಲೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ಬೇಕು, ಕುಂದಿರ್ಬೇಕು, ಹೋರಾಡ್ಬೇಕು, ಮತ್ ಅದು ಎಡ್ವರ್ಸ್ ಆಗ್ಬಾರ್ದು. ಈಗ ಇಷ್ಟ ಹೇಳಿದ್ದ ಏನಪ್ಪ ನಾ ಹೇಳಿನ್ರಿಪ್ಪ, ಸಾಕಷ್ಟು ಹೇಳಿನ್ರಿ. ಮತ್ತ ನಿಮ್ಗೆ ಅಷ್ಟು ಹೇಳಿದ್ರೆ ಸಾಕಂತೀರ ಅಂದ್ರೆ, ಈಗ ನಂದು ಒಂದೇ ಒಂದು ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದು ಒಂದ ಬಾಕಿ ಐತ್ರಿ, ಅದೊಂದ್ ಮಾಡ್ತೀನಿ, ಬೆಂಗಳೂರಿಗೆ ಹೊಂಟಿನ್ರಿ. ಇಲ್ಲ ನಾನು ಹಂಗ ಮಾಡೋದಲ್ಲ, ನಾ ಬ್ಯಾರೆ ಹೇಳ್ತೀನಿ, ನಾನ್ ತಿಳಿಸಿ ಹೇಳ್ತೀನಿ. ಐ ನೋ ಹೌ ಟು ಕನ್ವಿನ್ಸ್ ಹಿಮ್. ಆಗ್ಲಿಪ್ಪ, ಸಂತೋಷ. ಎಸ್ಆರ್ ಪಾಟೀಲ್ ಹಾಗೆ ಲಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.